सो हाय हेलो फ्रेंड्स, वेलकम टू द जीके स्मार्ट सर्कल यूट्यूब चैनल। नोड़ी सामाजिक न्याय मत्तु सबलीकरण सचिवालय योजना अडी इली पोस्ट संबंध पट्टंते उचित कोचिंग नीडलु केंद्र सरकार ऑफिशियल नोटिफिकेशन होरडिसलागिदे। ಹಾಗಾದ್ರೆ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಈ ಒಂದು ಕೋಚಿಂಗ್ ಗೆ ಯಾರ್ಯಾರು ಅರ್ಹರು ಎಂಬತಕ್ಕಂತ ಸಂಪೂರ್ಣ ಮಾಹಿತಿಯನ್ನ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ। ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ। ಸೋ ಫ್ರೆಂಡ್ಸ್ ನೋಡಿ, ಈ ಒಂದು ಕೋಚಿಂಗ್ ಗೆ ಅರ್ಹರಾಗಿರತಕ್ಕಂತ ಕ್ಯಾಸ್ಟ್ ಗಳು ಯಾವುವು ಅಂದ್ರೆ ಎಸ್ಸಿ ಮತ್ತು ಓಬಿಸಿ ಅಂತ ಹೇಳ್ತೀವಿ। ನೋಡಿ, ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗಗಳ ಓಬಿಸಿ ವರ್ಗಗಳ ಅಭ್ಯರ್ಥಿಗಳಿಗಾಗಿ 3500 ಪೋಸ್ಟ್ ಗಳಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಆಯ್ಕೆ ಮಾಡಿಕೊಡಲು ಇಲ್ಲಿ ಆದೇಶವನ್ನು ಹೊರಡಿಸಲಾಗಿದೆ। ಹಾಗಾದ್ರೆ ಈ ಒಂದು ಯೋಜನೆಯಡಿ ಇದು ಓಬಿಸಿ ಮತ್ತು ಎಸ್ಸಿ ಅಭ್ಯರ್ಥಿಗಳಿಗೆ ಮಾತ್ರ ಒಳಗೊಂಡಿರತಕ್ಕಂತದ್ದು। 3500 ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗಿರತಕ್ಕಂತ ಸಂಖ್ಯೆಯಾಗಿದೆ। ಈ ಒಂದು ಸಂಖ್ಯೆಯನ್ನು ನೋಡಿ, ಮೊದಲ ವರ್ಷಕ್ಕೆ ಅಂದರೆ 2022-23 ಕ್ಕೆ ಒಟ್ಟು 3500 ವಿದ್ಯಾರ್ಥಿಗಳನ್ನು ಈ ಒಂದು ಯೋಜನೆಯಡಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ। ಕೆಳಗಿನವುಗಳಲ್ಲಿ ವಿವಿಧ ಕೋಚಿಂಗ್ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಸೀಟುಗಳ ಹಂಚಿಕೆ ನೋಡಿ ನೋಡಿ ಇಲ್ಲಿ ಸೀಟುಗಳ ಹಂಚಿಕೆ ನೋಡೋದಾದರೆ ಎಸ್ಸಿಗೆ 70% ಸೀಟುಗಳನ್ನು ಇದರಲ್ಲಿ ಕೊಡಲಾಗುತ್ತದೆ, ಓಬಿಸಿ ಅವರಿಗೆ 30% ಸೀಟನ್ನು ಇಲ್ಲಿ ಕೊಡಲಾಗುತ್ತದೆ। ಈ ಒಂದು ಯೋಜನೆಯಡಿ ಏನು ಒಳಗೊಂಡಿದೆ ಅಂತ ನೋಡೋದಾದರೆ ನೋಡಿ, ನೀವು 12th ತರಗತಿ ಅರ್ಹತೆ ಹೊಂದಿರತಕ್ಕಂಥ 980 ಎಸ್ಸಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡ್ರೆ 420 ವಿದ್ಯಾರ್ಥಿ ಓಬಿಸಿ ವಿದ್ಯಾರ್ಥಿಗಳನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ। 980 ಎಸ್ಸಿ ವಿದ್ಯಾರ್ಥಿಗಳು, ಇನ್ನು ಪದವಿ ಅರ್ಹತೆ ಹೊಂದಿರತಕ್ಕಂಥವ್ರಿಗೆ 1000 ಒಟ್ಟು ಇಲ್ಲಿ 12th ಮೇಲೆ 1400 ಉದ್ಯೋಗಗಳನ್ನು ಒಳಗೊಂಡಿದೆ। ಇನ್ನು ಪದವಿ ಅರ್ಹತೆ 1470 ಎಸ್ಸಿ ಆಯ್ಕೆ ಮಾಡಿಕೊಂಡ್ರೆ 630 ಓಬಿಸಿಯವರನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ। ಟೋಟಲ್ ನಿಮಗೆ 2100 ಪೋಸ್ಟ್ ಇದೆ ಒಟ್ಟು ನೋಡಿ। ಎಸ್ಸಿಗಳನ್ನು 2450 ಎಸ್ಸಿಗಳನ್ನು ಆಯ್ಕೆ ಮಾಡಿಕೊಂಡ್ರೆ 1050 ಕೋಚಿಂಗ್ಗಳಿಗೆ ಸಂಬಂಧಪಟ್ಟಂತೆ ಓಬಿಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ। ಒಟ್ಟು 3500 ಪೋಸ್ಟ್ಗಳು। ಸೊ ಈ ಯೋಜನೆಗೆ ಸಂಬಂಧಪಟ್ಟಂತೆ ನೋಡಿ, ಈ ಎಲ್ಲ ಅರ್ಹತೆಗಳು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತದೆ। ಇಲ್ಲಿ ಅರ್ಹತೆ ಮಾನದಂಡಗಳು ನೋಡಿ, ಈ ಎಲ್ಲ ಮೂಲಗಳಿಂದ ಒಟ್ಟು ಕುಟುಂಬದ ಆದಾಯ ನಿಮಗೆ ಅಂದರೆ ಎಸ್ಸಿ ಮತ್ತು ಓಬಿಸಿ ಅವರಿಗೆ ವಾರ್ಷಿಕ 8 ಲಕ್ಷ ಮತ್ತು ಅದಕ್ಕಿಂತ ಕಡಿಮೆ ವಾರ್ಷಿಕ ಆದಾಯವನ್ನು ಹೊಂದಿರತಕ್ಕಂಥವರು ಮಾತ್ರನೇ ಈ ಒಂದು ಯೋಜನೆಯಡಿಯಲ್ಲಿ ಫಲಾನುಭವಿಗಳಾಗಿರ್ತಾರೆ। ಇನ್ನು ಬಿ ನೋಡಿ, ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದ ಎಸ್ಸಿ ಓಬಿಸಿ ಅಭ್ಯರ್ಥಿಗಳು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯದ ಇದೇ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸುತ್ತಾರೆ। ಇನ್ನು ಆದಾಯ ಪ್ರಮಾಣ ಪತ್ರ ನೋಡಿ, ಸ್ವಯಂ ಉದ್ಯೋಗಿ ಪೋಷಕರು ಪೋಷಕರ ಆದಾಯ ತಹಸೀಲ್ದಾರ್ ಶ್ರೇಣಿಗಿಂತ ಕಡಿಮೆ ಇಲ್ಲದ ಕಂದಾಯ ಅಧಿಕಾರಿ ನೀಡಿದ ಪ್ರಮಾಣ ಪತ್ರದ ರೂಪದಲ್ಲಿರಬೇಕು ಎಂಬತಕ್ಕಂಥದ್ದು। ಇನ್ನು ನೋಡಿ, ಇವೆಲ್ಲ ಮಾಹಿತಿಗಳನ್ನು ನೀವು ಓದಿಕೊಂಡು ಅರ್ಹತೆ ಮಾನದಂಡಗಳನ್ನು ತಿಳ್ಕೋಬೇಕಾಗುತ್ತದೆ। ಈ ಒಂದು ಅರ್ಹತೆ ಇರತಕ್ಕಂಥವರು ಈ ಒಂದು ಪೋಸ್ಟಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ। ಇನ್ನು ನೋಡಿ, ಯಾವ ಏನೇನು ಯೋಜನೆಗೆ ಅರ್ಹತೆ, ಇನ್ನು ಕೋರ್ಸ್ಗಳು ಮತ್ತು ನಿಮಗೆ ಕೊಡ್ತಕ್ಕಂಥ ಈ ಯೋಜನೆ ಅಡಿಯಲ್ಲಿ ಶುಲ್ಕ ನೋಡೋದಾದರೆ ಕೋರ್ಸ್ ಮತ್ತು ಗರಿಷ್ಠ ಶುಲ್ಕ ನೋಡಿ, ನೀವು ಯು ಪಿ ಎಸ್ ಸಿ ಎಸ್ ಪಿ ಎಸ್ ಸಿಗಳಿಂದ ನಾಗರಿಕ ಸೇವೆಗೆ ಅರ್ಹತೆ ಪಡೆದುಕೊಂಡಿದ್ರೆ 120,000 ಟೋಟಲ್ ನಿಮಗೆ ಸಿಗುತ್ತೆ। ಇನ್ನು ಎಸ್ ಸಿ ಎಸ್ ಎಸ್ ಸಿ ಆರ್ ಆರ್ ಬಿ ಆಗಿದ್ದರೆ 40,000 ಸಿಗುತ್ತೆ। ಬ್ಯಾಂಕಿಂಗ್ ವಿಮೆ ಪಿ ಎಸ್ ಯು ಸಿ ಎಲ್ ಎ ಟಿ ಆಗಿದ್ದರೆ 50,000 ರೂಪಾಯಿ ಸಿಗುತ್ತೆ। ಇನ್ನು ಜೆ ಇ ಇ ಎನ್ ಇ ಟಿ ಆಗಿದ್ದರೆ 120,000 ರೂಪಾಯಿವರೆಗೂ ನಿಮಗೆ ಈ ಯೋಜನೆಯಡಿ ಸಿಗ್ತಾ ಹೋಗುತ್ತೆ। ಇನ್ನು ಐ ಇ ಎಸ್ಗೆ 80,000, ಇನ್ನು ಸಿ ಟಿ ಎ ಟಿ ಸಿ ಮ್ಯಾಟ್ ಆಗಿರ್ಬೋದು ನೋಡಿ, ಎಲ್ಲ ಮಾಹಿತಿ ಪ್ರಕಾರ ಇಷ್ಟು ಸಿಗ್ತಾ ಹೋಗುತ್ತೆ ನಿಮಗೆ। ಇನ್ನು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ತಕ್ಕಂಥ ಪ್ರಾರಂಭದ ದಿನಾಂಕ ನಿಮಗೆ 1 ಮೇ ಒಂದು ಪ್ರಾರಂಭ ಆಗುತ್ತೆ ಅಂತ ಹೇಳಿದರು। ಸೊ ಈಗ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31 ಮೇ 2022 ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ। ಮುಖ್ಯವಾಗಿ ನೀವು ಗಮನಿಸಬೇಕು, ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿದ ಕೊನೆಯ ದಿನಾಂಕ 31 ಮೇ 2022 ಅಂತ ಹೇಳಿದ್ರು, ಆದರೆ ಇದನ್ನು ಈಗ ಒಡೆದಾಕ್ಬಿಟ್ಟು ಇದನ್ನು 15 ಜೂನ್ ತನಕ ವಿಸ್ತಾರ ಮಾಡಲಾಗಿದೆ ಫ್ರೆಂಡ್ಸ್। ಓಕೆ, ಸೊ 15 ಒಳಗೆ, 1 ಮೇ ಇದು ಕಾಲಾಗಿದೆ, 15 ಒಳಗೆ ನೀವು ಅಪ್ಲಿಕೇಶನನ್ನು ಸಲ್ಲಿಸಬೇಕು। ಮೊದಲು 1 ಮೇ ಅಂತ ಹೇಳಿದ್ರು, ಸೊ ಈಗ 1 ಮೇ ಅದನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ, ಡೇಟ್ನ 15 ತನಕ ಇದೆ। ಇನ್ನು ಪಿ ಎಮ್ ಎಸ್ ಮತ್ತು ಟಿ ಸಿ ಎಸ್ ವಿದ್ಯಾರ್ಥಿಗಳಿಗೆ ಮೆರಿಟ್ ಪಟ್ಟಿಯನ್ನು ಘೋಷಣೆ ತಾತ್ಕಾಲಿಕ ದಿನಾಂಕ 5 ಜೂನಲ್ಲಿ ಘೋಷಣೆ ಮಾಡ್ತಾರೆ।
ಇನ್ನು ಇತರೆ ಮೆರಿಟ್ ಪಟ್ಟಿಯನ್ನು ಘೋಷಿಸಲು ತಾತ್ಕಾಲಿಕ ದಿನಾಂಕ 30ನೇ ಜೂನ್ 2022ರಂದು ನಿಮಗೆ ಆಯ್ಕೆ ಜೋಲಿ ಹೊರಡಿಸಲಾಗುತ್ತದೆ.